ಬಿಪಿಎಲ್ ಕುಟುಂಬಗಳಿಗೆ, ರೇಷನ್ ಕಾರ್ಡ್ ಇದ್ದಂಥವರಿಗೆ ಸಿಗುತ್ತೆ. ಬಿಪಿಎಲ್ ಕಾರ್ಡ್ದಾರರಿಗೆ 8 ಕೆಜಿ ಅಕ್ಕಿ, 2 ಕೆಜಿ ರಾಗಿ ನೀಡೋದಕ್ಕೆ ತೀರ್ಮಾನ. ಉತ್ತರ ಕರ್ನಾಟಕದ ಬದಲಿಗೆ ಜೋಳ ನೀಡೋದಕ್ಕೆ ತೀರ್ಮಾನ. ಅಕ್ಕಿ ಸಿಕ್ಕ ಬಳಿಕ ಈ ರೀತಿ 8+2 ರೇಷದಡಿ ಕೊಡಲಾಗುತ್ತೆ ಎನ್ನುವಂಥ ಮಾತನ್ನು ಆಹಾರ ಸಚಿವರು ನೀಡಿದ್ದಾರೆ. ಮಾಹಿತಿಯನ್ನು ಕೊಟ್ಟರು ಆಹಾರ ಸಚಿವರು. ಸುದ್ದಿಗೋಷ್ಠಿಯಲ್ಲಿ ಸಚಿವ ಮುನಿಯಪ್ಪ ಅವರ ಹೇಳಿಕೆ, ಅಕ್ಕಿಯನ್ನು ಸಂಗ್ರಹಿಸಿ ಶೀಘ್ರ ಹಂಚಿಕೆ ಮಾಡ್ತೀವಿ, ಹಾಗಂತ ಯಾವಾಗಿಂದ ಅಕ್ಕಿಯನ್ನು ಕೊಡ್ತೀವಿ ಅನ್ನೋದ್ರ ಬಗ್ಗೆ ನಿಗದಿತ ಸಮಯ ನೀಡೋದಕ್ಕೆ ಸಾಧ್ಯ ಇಲ್ಲ. ಅಕ್ಕಿ ಬದಲು ಹಣವನ್ನು ನಾಳೆಯಿಂದ ಕೊಡುವ ಯೋಜನೆ ಜಾರಿಗೆ ಬರುತ್ತೆ ಎಂದರು ಸಚಿವರು. ಅದೇ 199 ಭಾಗ ಅಕೌಂಟ್ ಇದೆ ಅಂತ ನಮಗೆ ಮಾಹಿತಿ ಇದೆ. ಒಂದು ವೇಳೆ ಅಕೌಂಟ್ ಇಲ್ಲದೆ ಇರುವಂಥವರು, ಪಡಿತರ ಚೀಟಿ ಹೊಂದಿರೋರು, ಮನೆಯ ಪಡಿತರ ಚೀಟಿ ಯಾರ ಹೆಸರಲ್ಲಿದೆ ಅವರು ಅಕೌಂಟನ್ನು ಮಾಡಿಕೊಳ್ಬೇಕು. 1 ಕೆಜಿಗೆ 34 ರೂಪಾಯಿ ಹೇಳಿದ್ದೀವಿ, ಒಬ್ಬ ವ್ಯಕ್ತಿಗೆ 5 ಕೆಜಿ ಸಿಗ್ತದೆ. ಅದೇ ರೀತಿ 3, 4 ಜನ 5 ಜನ ಇದ್ದರೆ 25 ಕೆಜಿ ಸಿಗ್ತದೆ. 25 ಕೆಜಿ 34 ರೂಪಾಯಿ ಪ್ರತಿ ಕೆಜಿಗೆ. ಈ ಪ್ರಕಾರ ಇದನ್ನು ತೀರ್ಮಾನ ಮಾಡಿದ್ದೀವಿ. ಇದು ತುರ್ತಿ ಅಕ್ಕಿ ಸಿಗೋ ತನಕ ಮಾತ್ರ ಇರ್ತದೆ. ನಾವು ಪ್ರಕ್ರಿಯೆಯನ್ನು ಮಾಡ್ತಾ ಇದ್ದೀವಿ, ಆದಷ್ಟು ಬೇಗ ಮಾಡಿ ನಾವು ಅಕ್ಕಿ ಕೊಡ್ತೀವಿ ಅಂತ ಹೇಳಿದ್ದೀವಿ, ಅಥವಾ ಧಾನ್ಯಗಳು ಕೊಡ್ತೀವಿ ಅನ್ನೋ ಪದವನ್ನು ಮಾನ್ಯ ಮುಖ್ಯಮಂತ್ರಿಗಳು ಉಪಯೋಗಿಸಿದ್ದಾರೆ. ಆದ್ದರಿಂದ ನಿನ್ನೆ ಉಪಮುಖ್ಯಮಂತ್ರಿಗಳು ಅದನ್ನೇ ಹೇಳಿದ್ದಾರೆ, ನಾವು ಧಾನ್ಯಗಳನ್ನು ಕೊಡುವಂಥ ವಿಷಯದಲ್ಲಿ ಈ ಭಾಗದಲ್ಲಿ ದಕ್ಷಿಣ ಕರ್ನಾಟಕದಲ್ಲಿ 2 ಕೆಜಿ ರಾಗಿ ಮತ್ತು ಉಳಿದಿದ್ದನ್ನು ಅಕ್ಕಿ ಕೊಡೋದು 8 ಕೆಜಿ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ಮಾರುತೇಶ್ ಈಗ ಸಂಪರ್ಕದಲ್ಲಿದ್ದಾರೆ. ಮಾರುತೇಶ್, ನಾಳಿನಿಂದ ಈ ಅನ್ನಭಾಗ್ಯದ ಯೋಜನೆ ಹಾಗಿದ್ರೆ ಜಾರಿಗೆ ಬರ್ತಿದ್ಯಾ, ಈ ಅಕ್ಕಿಯ ಬದಲಿಗೆ ಹಣವನ್ನು ಹಾಕುವಂಥದ್ದು ಇದೆ, ಯಾವ ರೀತಿಯಲ್ಲಿ ಕೊಡಲಾಗುತ್ತೆ, ಈ ಬಗ್ಗೆ ಏನೇನು ಡೀಟೇಲ್ಸ್ಗಳು ಲಭ್ಯ ಆಗ್ತಾ ಇದೆ, ಸಚಿವರ ಮಾತಿನಿಂದ ಕಂಪ್ಲೀಟ್ ಆದಂತಹ ಡೀಟೇಲ್ಸ್ ಸಿಗ್ತಿದೆಯಾ ಹೇಗೆ? ಪ್ರತಿಮಾ, ಈಗ ನಾಳೆಯಿಂದಲೇ ಅನ್ನಭಾಗ್ಯ ಜಾರಿ ಎನ್ನುವಂತಹ ಘೋಷಣೆಯನ್ನ ಸರ್ಕಾರ ಮಾಡಿತ್ತು. ಅದರಂತೆ ಈಗ ಅಕ್ಕಿಯನ್ನು ಹೊಂದಿಸಲಿಕ್ಕೆ ಆಗದೇ ಇರುವಂತಹ ಪರಿಣಾಮದಿಂದಾಗಿಯೇ ಕ್ಯಾಬಿನೆಟ್ನಲ್ಲಿ ಹಣ ಕೊಡುವಂತಹ ತೀರ್ಮಾನವನ್ನು ಕೈಗೊಳ್ಳಲಾಯಿತು. ಸೊ ಈಗ ಹತತ್ರ ಆಹಾರ ಇಲಾಖೆಯಲ್ಲಿ ಕಾರ್ಡ್ ಹೋಲ್ಡರ್ಸ್ಗಳ ಖಾತೆಗಳು ಕೂಡ ಮಾಹಿತಿಗಳು ಲಭ್ಯವಿದ್ದಾವೆ. ಹತತ್ರ 90%+ ಖಾತೆಗಳ ಮಾಹಿತಿ ಕೂಡ ಈಗ ಆಹಾರ ಇಲಾಖೆಯ ಬಳಿ ಇದೆ. ಹಾಗಾಗಿ ಇದನ್ನು ಜಾರಿಗೊಳಿಸುವಂಥದ್ದು ಹೇಗೆ ಅನ್ನುವಂಥ ಕುತೂಹಲ ಇತ್ತು. ಮತ್ತು ಅಮೌಂಟ್ ಹಾಕುವಂಥ 5 ಕೆಜಿ ಅಕ್ಕಿ ಕೇಂದ್ರದಿಂದ ಬರುತ್ತೆ, ಅದನ್ನು ಕೊಡಲಾಗುತ್ತೆ ಉಚಿತವಾಗಿ. ಇನ್ನುಳಿದಂಥ 5 ಕೆಜಿಗೆ ಯಾವ ವ್ಯವಸ್ಥೆಯನ್ನು ಮಾಡ್ಕೊಳ್ತಾರೆ ಅನ್ನುವಂಥ ಪ್ರಶ್ನೆ ಇತ್ತು. ಅದಕ್ಕೆ ಹಣ ಕೊಡುವಂಥ ತೀರ್ಮಾನಗಳಾಗಿದ್ದಾವೆ. ಸೊ ಈಗ ಆಹಾರ ಇಲಾಖೆ ಬಳಿ ಇರುವಂತಹ ಅಕೌಂಟ್ ಹೋಲ್ಡರ್ಸ್ಗಳ ಮಾಹಿತಿ ಕೂಡ ಇದೆ. ಸೊ ಅದನ್ನು ಇಟ್ಕೊಂಡು ಈಗ ಅವರ ಅಕೌಂಟ್ಗೆ ನೇರವಾಗಿ ತಲಾ ಒಬ್ಬರಿಗೆ 170 ರೂಪಾಯಿಯನ್ನು ಹಾಕಬೇಕಾಗಿದೆ. ಸೊ ಹಾಗಾಗಿ ಈಗ ಒಂದಷ್ಟು ಜನ ಆಧಾರನ ಲಿಂಕ್ ಮಾಡಿಲ್ಲ ರೇಷನ್ ಕಾರ್ಡ್ಗಳಿಗೆ, ಅವರ ಮಾಹಿತಿಯನ್ನು ಹೊರತುಪಡಿಸಿ ಅವ್ರಿಗೂ ಕೂಡ ಕಾಲಾವಕಾಶವನ್ನು ಕೊಡಲಾಗಿದೆ, ಅವರು ಲಿಂಕ್ ಮಾಡಬೇಕು ಅನ್ನೋದನ್ನು ಕೂಡ ಮಾಹಿತಿಯನ್ನು ಕೊಡಲಾಗಿದೆ. ಅದನ್ನು ಹೊರತುಪಡಿಸಿದರೆ ಈಗಾಗಲೇ 90%+ ಕಾರ್ಡ್ಗಳು ಆಧಾರ್ ಲಿಂಕ್ ಆಗಿದ್ದಾವೆ, ಅಕೌಂಟ್ ಕೂಡ ಲಿಂಕ್ ಆಗಿದೆ, ಅಕೌಂಟ್ ಮಾಹಿತಿ ಕೂಡ ಇದೆ. ಸೊ ಈಗ ಇಡೀ ಕಾರ್ಡಲ್ಲಿರುವಂಥ ಎಲ್ಲರ ಮಾಹಿತಿ ಕೂಡ ಬೇಕಾಗಿಲ್ಲ, ಯಾರು ಮನೆ ಯಜಮಾನರು ಒಬ್ಬರ ಅಕೌಂಟ್ ಡೀಟೇಲ್ಸ್ ಇದ್ದರೂ ಸಾಕು ಆಹಾರ ಇಲಾಖೆಗೆ ಹಣ ಹಾಕಲಿಕ್ಕೆ. ಹೀಗಾಗಿ ಯಾವಾಗ ಹಣ ಹಾಕ್ತಾರೆ ಅನ್ನುವಂಥ ಪ್ರಶ್ನೆಗಳಿಗೆ ಈಗ ಆಹಾರ ಸಚಿವರು ಉತ್ತರವನ್ನು ಕೂಡ ಕೊಟ್ಟಿದ್ದಾರೆ. ಸೊ ನಾಳೆಯಿಂದ ನಾವು 1 ಜುಲೈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತೀವಿ ಅಂತ ಏನು ಹೇಳಿದ್ವಿ ಅದನ್ನು ನಾಳೆಯಿಂದಲೇ ಪ್ರಾರಂಭ ಮಾಡ್ತೀವಿ. ಇದು ಅಕ್ಕಿ ಸಿಗುವ ತನಕ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಅದು ಕನಿಷ್ಠ 6 ತಿಂಗಳಾಗ್ಬೋದು ಅಥವಾ 8 ತಿಂಗಳಾಗ್ಬೋದು ಅಥವಾ 1 ವರ್ಷ ಆಗ್ಬೋದು ಗೊತ್ತಿಲ್ಲ. ರಾಜ್ಯ ಸರ್ಕಾರ ಅಕ್ಕಿ ಸಂಗ್ರಹ ಮಾಡಬೇಕು, ಅದಾದಮೇಲೆ ಅದನ್ನು ಡಿಸ್ಟ್ರಿಬ್ಯೂಷನ್ ಕೂಡ ಮಾಡಬೇಕು, ತಕ್ಷಣಕ್ಕೆ ಅದು ಸಾಧ್ಯ ಇಲ್ಲ ಅನ್ನುವಂಥ ಅರಿವು ಕಾಂಗ್ರೆಸ್ ಸರ್ಕಾರಕ್ಕೆ ಇದೆ. ಸೊ ಆ ಕಾರಣಕ್ಕಾಗಿ ಈಗ ಹಣ ಹಾಕುವಂಥ ತೀರ್ಮಾನವನ್ನು ಕೈಗೊಳ್ಳಲಾಗಿದೆ, ನಾಳೆಯಿಂದಲೇ ಅದು ಜಾರಿಯಾಗುತ್ತೆ ಅನ್ನುವಂಥ ಮಾಹಿತಿಯನ್ನು ಕೂಡ ಹೇಳಿದ್ದಾರೆ. ಸೊ ಯಾವ ರೀತಿ ಅಕೌಂಟ್ಗೆ ಹಣವನ್ನು ಹಾಕುವಂಥ ವ್ಯವಸ್ಥೆಯನ್ನು ಮಾಡ್ತಾರೆ ಅನ್ನೋದು ಸದ್ಯಕ್ಕಿರುವಂಥ ಕುತೂಹಲ. ಯಾಕಂದರೆ ಅಕೌಂಟ್ ಡೀಟೇಲ್ಸ್ಗಳಿದ್ದಾವೆ, ಸೊ ಅದನ್ನು ಹೇಗೆ ಸರ್ಕಾರ ಜಾರಿಗೊಳಿಸುತ್ತೆ ಅನ್ನುವಂಥದ್ದು. ಯಾಕಂದರೆ ಸರ್ಕಾರಕ್ಕೆ ಈಗಾಗಲೇ ಅಂದರೆ ಆಹಾರ ಇಲಾಖೆಗೆ ಆಗಲೇ ಅನುದಾನದ ಕೊರತೆಯನ್ನು ಇಲ್ಲ, ಈಗಾಗಲೇ ಸರ್ಕಾರ ಕೂಡ ಅನುದಾನ ಬಿಡುಗಡೆ ಮಾಡಿದೆ. ಅದನ್ನು ಅಕೌಂಟ್ಗೆ ಹಾಕುವಂಥ ಪ್ರಕ್ರಿಯೆಗಳು ಹೇಗೆ ಶುರುವಾಗ್ತವೆ ಅನ್ನೋದೇ ಕುತೂಹಲ ಇತ್ತು. ಕಾರ್ಯಕ್ರಮ ಜಾರಿಯಾಗುತ್ತೆ ಅನ್ನುವಂಥ ಮಾಹಿತಿಯನ್ನಷ್ಟೇ ಹೇಳಿದ್ದಾರೆ ವಿನಃ ಯಾವ ರೂಪದಲ್ಲಿ ಹೇಗಿರುತ್ತೆ ಅನ್ನೋದ್ರ ಕುತೂಹಲ ಕೂಡ ಇನ್ನು ಬಾಕಿ ಉಳಿದುಕೊಂಡಿದೆ. ಪ್ರತಿಮಾ,
ಎಸ್ ಮರುತೇಶ್, ಹಾಗೇನೆ ಪ್ರಮುಖವಾಗಿ ನಾವು ಗಮನಿಸ್ತಾ ಹೋದಾಗ ಇದು ಟೆಂಪರರಿ ಅಂತ ಮಾತುಗಳನ್ನು ಹೇಳ್ತಾ ಇದ್ರು. ಹಾಗಿದ್ರೆ ಅನ್ನಭಾಗ್ಯದ ಅಕ್ಕಿ ಸಿಗೋದು ಯಾವಾಗ ಅನ್ನೋದಕ್ಕೆ ಸ್ಪಷ್ಟವಾದಂತ ಚಿತ್ರಣ ಸಿಗ್ತಿಲ್ಲ, ಸಿಗೋವರೆಗೆ ದುಡ್ಡು ಅಂತಿದ್ದಾರೆ. ಅದಕ್ಕೆ ಯಾವ್ದಕ್ಕೆ ಹಾಗಿದ್ರೆ ಟೈಮ್ ಲಿಮಿಟ್ ಇಲ್ವಾ ಅಂತ? ಪ್ರತಿಮಿಗ ಟೆಂಡರ್ ಕರಿಬೇಕು. ಅಕ್ಕಿ ಸುಮಾರು 2.29 ಲಕ್ಷ ಮೆಟ್ರಿಕ್ ಟನ್ ಪ್ರತಿ ತಿಂಗಳಿಗೆ ದಾಸ್ತಾನು ಮಾಡ್ಕೊಳ್ಬೇಕಾಗುತ್ತೆ ಡಿಸ್ಟ್ರಿಬ್ಯೂಟ್ ಮಾಡೋದಕ್ಕೆ. ಸೊ ಅದಕ್ಕೆ ಟೆಂಡರ್ ಕರೆದು ಅಕ್ಕಿಯನ್ನು ಸಂಗ್ರಹಣೆ ಮಾಡುವಂಥ ಕೆಲಸ ಕೂಡ ಇಲಾಖೆ ಮಾಡಬೇಕಾಗತ್ತೆ. ಸೊ ಈಗ ಜುಲೈ 1ರಿಂದಲೇ ನಾವು ಜಾರಿಗೊಳಿಸ್ತೀವಿ ಅನ್ನೋಂಥ ಘೋಷಣೆ ಮಾಡಿದ ಮೇಲೆ ಒಂದಷ್ಟು ಕಾಲಾವಕಾಶ ಬೇಕು, ಯಾಕಂದರೆ ಅಷ್ಟೊಂದು ಅಕ್ಕಿ ಸಂಗ್ರಹಣೆ ಇಲ್ಲ. FCI ಕೊಡುತ್ತೆ ಅನ್ನುವಂಥ ವಿಶ್ವಾಸದ ಮೇಲೆ ಈ ದಿನಾಂಕವನ್ನು ಕೂಡ ಘೋಷಣೆ ಮಾಡಿದರು. ಸೊ ಹಾಗೆ FCI ಕೂಡ ಕೊಡಲಿಲ್ಲ. ಈಗ ಕೇಂದ್ರೀಯ ಆಹಾರ ಸಂಸ್ಥೆಗಳೇನಿದ್ದಾವೆ ಡಿಸ್ಟ್ರಿಬ್ಯೂಷನ್ ಮಾಡುವಂಥದ್ದು, ಅಕ್ಕಿಯನ್ನು ಕೊಡುವಂಥದ್ದು, ಅವರು ಕೂಡ ಒಂದಷ್ಟು ರೇಟ್ನ ವ್ಯತ್ಯಾಸದಲ್ಲೂ ಕೂಡ ಸರ್ಕಾರಕ್ಕೆ ಹೊರೆಯಾಗುತ್ತೆ ಅನ್ನುವಂಥ ಕಾರಣಕ್ಕಾಗಿ ಅಲ್ಲಿಯೂ ಕೂಡ ಒಪ್ಕೊಳ್ಳೋದಕ್ಕೆ ಸರ್ಕಾರ ಸಾಧ್ಯ ಇರಲಿಲ್ಲ. ಅದೂ ಅಲ್ಲದೆ ಅವರ ಬಳಿ ಪ್ರತಿ ತಿಂಗಳು 2.29 ಲಕ್ಷ ಮೆಟ್ರಿಕ್ ಟನ್ ಅಕ್ಕಿಯನ್ನು ಒದಗಿಸುವಂಥದ್ದು ಕೂಡ ಸಾಧ್ಯ ಇಲ್ಲ. ಅವರು 1 ಅಥವಾ 2 ತಿಂಗಳಿಗಾಗೋಷ್ಟು ಮಾತ್ರ ಅಕ್ಕಿಯನ್ನು ಕೊಡಲಿಕ್ಕೆ ಸಾಧ್ಯ ಇದೆ. ಮತ್ತು ಈಗ ಅವರ ಬಳಿ ನಾವು ಅಗ್ರಿಮೆಂಟ್ ಮಾಡಿಕೊಂಡ್ರು ಕೂಡ 1 ಅಥವಾ 2 ತಿಂಗಳಿಗೆ ಸರಿ ಹೋಗ್ತದೆ, ಅದಾದಮೇಲೆ ಮತ್ತೆ ಸಮಸ್ಯೆಗಳು ಎದುರಾಗ್ತದೆ ಅನ್ನುವಂಥ ಅರಿವು ಸರ್ಕಾರಕ್ಕೆ ಇತ್ತು. ಸೊ ಆ ಕಾರಣಕ್ಕಾಗಿ ಪೂರ್ಣ ಪ್ರಮಾಣದಲ್ಲಿ ನಾವು ಇದನ್ನು ಜಾರಿಗೊಳಿಸಬಹುದು ಅನ್ನುವಂಥ ತೀರ್ಮಾನವನ್ನು ಕೈಗೊಳ್ಳುವ ತನಕ ಟೆಂಪರಿಯಾಗಿ ನಾವು ಹಣವನ್ನು ಹಾಕೋಣ ಅನ್ನುವಂಥ ತೀರ್ಮಾನವನ್ನು ಕ್ಯಾಬಿನೆಟ್ನಲ್ಲಿ ಮಾಡಿದರು. ಹಾಗಾಗಿ ಈಗ ಟೆಂಡರ್ ಓಪನ್ ಮಾರ್ಕೆಟ್ನಲ್ಲಿ ಟೆಂಡರ್ ಕರೆದು ಅದನ್ನು ದಾಸ್ತಾನು ಮಾಡ್ಕೊಳ್ಳೋದಕ್ಕೆ ಸಾಕಷ್ಟು ಸಮಯ ಬೇಕಾಗುತ್ತೆ. ಹಾಗಾಗಿ ಕನಿಷ್ಠ 6 ತಿಂಗಳಂತೂ ಬೇಕು ಅನ್ನುವಂಥ ಲೆಕ್ಕಾಚಾರಗಳು ಇದ್ದಾವೆ. ಹಾಗಾಗಿ ಅಕ್ಕಿ ದಾಸ್ತಾನು ಆಗಿ ಸರಬರಾಜು ಆಗುವ ತನಕ ಹಣವನ್ನು ಅಕೌಂಟ್ಗೆ ಹಾಕುವಂಥ ತೀರ್ಮಾನವನ್ನು ಮಾಡಲಾಗಿರುವಂಥದ್ದು. ಪ್ರತಿಮಾ, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.